ಬೆಳ್ಳಂದೂರು ಪೊಲೀಸರು ಹಣ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ ಪೊಲೀಸರ ವಿರುದ್ಧವೇ ಲಂಚದ ಆರೋಪ ಕೇಳಿಬರ್ತಾರೆ ಹಾಗಾದ್ರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿನಗಳ ಹಿಂದೆ ಕಾರ್ ಬೈಕ್ ಗೆ ಕಾರ್ ಒಂದು ಟಚ್ ಆಗಿತ್ತು ಈ ವೇಳೆ ಕಾರ್ ನಿಲ್ಲಿಸದೆ ಕಾರ್ ಚಾಲಕ ಮುಂದಕ್ಕೆ ಹೋಗಿದ್ದ ಆತನನ್ನ ಅಡ್ಡಗಟ್ಟಿ ಬೈಕ್ ಡ್ಯಾಮೇಜ್ ನ ಕಟ್ಟಿ ಕೊಡುವಂತೆ ಯುವಕರು ಕೇಳಿದ್ದಾರೆ ಇದಕ್ಕೆ ಒಪ್ಪದೇ ಇದ್ದಾಗ ಕಾರ್ ಚಾಲಕನ ಮೊಬೈಲ್ ಅನ್ನು ಯುವಕರು ತಂದಿದ್ರು ಹೀಗಾಗಿ ಬೆಳ್ಳಂದೂರು ಠಾಣೆಗೆ ಬಂದು ತನ್ನ ಮೊಬೈಲ್ ಕೊಡಿಸುವಂತೆ ಚಾಲಕ ಕೇಳಿಕೊಂಡಿದ್ದಾನೆ ಈ ವೇಳೆ ತಾನೇ ಗಾಡಿ ಟಚ್ ಮಾಡಿದ್ದು ತನ್ನದೇ ತಪ್ಪು ಅಂತ ಚಾಲಕ ಒಪ್ಪಿಕೊಂಡಿದ್ದ ಪ್ರಕರಣ ದಾಖಲಿಸೋದಿಲ್ಲ ಅಂತ ಹೇಳಿ ಮೊಬೈಲ್ ಪಡ್ಕೊಂಡು ಆತ ವಾಪಸ್ ಹೋಗಿದ್ದ ಆದರೆ ಅದಾದ ನಂತರ ಯುವಕರಿಗೆ ಕಾನ್ಸ್ಟೇಬಲ್ ಮಾರುತಿ 30,000 ರೂಪಾಯಿ ಹಣ ನೀಡಿ ಇಲ್ಲವಾದ್ರೆ ಡಕಾಯಿತಿಯ ಆರೋಪವನ್ನ ಡಕಾಯಿತಿ ಕೇಸ್ ಹಾಕ್ತೀನಿ ಅಂತ ಹೇಳಿ ಬೆದರಿಸಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ